பிரைஸ் த லோர்ட், ஹலெலூயா, ஸ்தோத்ரா ஸ்தோத்ரா ஸ்தோத்ரா. கர்த்தன அதிபரிசுத்தவாத நாமக்கே மகிமை உண்டாகலி. 2021 இசுவே ஏப்ரல் திங்களு 22 தாரீக்கு புதவார வெளியே நம்ம உபவாச கூட்டத 5 தின கர்த்தன பாத சமூகத்திலே பந்து கர்த்தனு ஸ்துதி மாடி ஆத்தன நாமவன்னு கொண்டாடு வந்தே தேவரு நமக்கு கொட்ட ஒள்ளே ஈ கிருபக்காகியூ ஈ அவகாசக்காகியூ நாவு தேவரன்னு ஸ்துதிசோண. ஆமே, நானு எல்லா காலதுளு யஹோவனன்னு ஸ்துதிசுவே. நன்ன மனவே யஹோவனன்னு கொண்டாடு, நன் அந்தரங்கவே ஆத்தன பரிசுத்த நாமவன்னு கொண்டாடு. நன்ன மனவே யஹோவனன்னு கொண்டாடு, ஆத்தனு மாடிருவ உபகாரங்களில் ஒன்று மறவேடா மறியபேடா. தேவரு மாடிரு உபகாரம் ஒன்று மறியபேடா. ஆமே, எல்லா உபகாரங்களும் எண்ணி எண்ணி தேவருக்கு மகிமே செலுத்துவான். யஹோவா ஒளையவனு ஆத்தன தெய்யு சாஸ்வதவாகி அதே ஈ ಬೆಳಗ್ಗೆ ಜಾವದಲ್ಲಿ ಆರೋಗ್ಯದಿಂದ ಸಮಾಧಾನದಿಂದ ನಮ್ಮನ್ನು ಆಮೇಲೆ ಎಬ್ಬಿಸಿ ಆತನ ಸಮೂಹದಲ್ಲಿ ಕಾಯ್ದು ಕಾಪಾಡಿ ನಿಲ್ಲಿಸಿರುವ ದೇವರಿಗೆ ಸ್ತೋತ್ರ 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 ಹೇಳೋಣ. ದೇವರಿಗೆ ಮಹಿಮೆಯಾಗಲಿ. 59 ಕೀರ್ತನೆಯಲ್ಲಿ ಈ ಪ್ರಕಾರ ಬರೆದಿದ್ದಾರೆ: ಓ ನನ್ನ ದೇವರೇ, ನನ್ನ ಶತ್ರುಗಳಿಂದ ನನ್ನನ್ನು ಬಿಡಿಸು, ನನಗೆ ವಿರೋಧವಾಗಿ ಎದ್ದವರಿಂದ ನನ್ನನ್ನು ರಕ್ಷಿಸು. ಅದು 9 ವಾಕ್ಯ: ನನ್ನ ಬೆಲಕ್ಕಾಗಿ ನಾನು ನಿಮ್ಮನ್ನು ಕಾದುಕೊಂಡಿರುವನು. ದೇವರು ನನ್ನ ದುರ್ಗವಾಗಿದ್ದಾನೆ, ದೇವರು ನನ್ನ ದುರ್ಗವಾಗಿದ್ದಾನೆ. ದುರ್ಗ ಎಂಬುದಾಗಿ ಹೇಳಿದರೆ ಆಮೆ ದೂರದಿಂದೇ ನನ್ನ ವೈರಿಗಳನ್ನು ಕಾಣುವುದಕ್ಕಾಗಿ ನನಗೆ ಸಹಾಯ ಮಾಡುವನು. ಆಮೆ ನನಗೆ ಸುತ್ತಲೂ ಕೋಟೆಯು ಆತನಾಗಿದ್ದಾರೆ. ಆ ದುರ್ಗದಲ್ಲಿ ನನ್ನನ್ನು ಆತನು ಕಾಯ್ದು ಕಾಪಾಡುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೆ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಈ ಪ್ರಾರ್ಥನಾ ಶಬ್ದದಲ್ಲಿ ಆಮೇಲೆ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗಾಗಿಯೂ ಪ್ರಾರ್ಥನೆ ಮಾಡುತ್ತೇನೆ. ದೇವರೇ ಅಪ್ಪ, ನೀವೇ ನಮ್ಮ ಸಹಾಯ. ಆಮೇಲೆ ನೀವೇ ನಮ್ಮ ಬೆಲವು, ಕೋಟೆಯು, ಗುರಾಣಿಯು ಎಲ್ಲ ನೀವೇ ಸ್ವಾಮಿ. ನಿಮ್ಮ ಮುಖವನ್ನು ನಾವು ಹುಡುಕುತ್ತೇನೆ ಸ್ವಾಮಿ. ಈ ಲೋಕ ಜೀವನದಲ್ಲಿ ಕರ್ತಾವೇ, ಹಲ್ಲೆಲೂಯ, ನೀವಿಲ್ಲಾದ ನಮಗೆ ಜೀವನ ಮಾಡೋಕ್ಕಾಗಲ್ಲ. ಕಷ್ಟ ದುಃಖ ಸಂಕಟ ತುಂಬಲ್ಪಟ್ಟಿರುವ ಈ ಲೋಕದಲ್ಲಿ ಕರ್ತನ ಸಹಾಯಕ್ಕಾಗಿ ನಾವು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಸಮಾಧಾನವನ್ನು ಎಲ್ಲಾವರಿಗೂ ಕೊಡು ಸ್ವಾಮಿ. ಮನಗಳಲ್ಲಿ ಶಾಂತಿ ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡುತ್ತೇನೆ. ಕೋವಿಡ್ ಕಾಯಿಲೆ ಭೂಮಿಯಲ್ಲಿ ಎಲ್ಲ ಕಡೆ ಆಗಲಿದ್ದಾರೆ. ಪ್ರತ್ಯೇಕವಾಗಿ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಸಾವಿರಾರು ಜನರು ಒಂದೊಂದು ದಿನ ಸಾಯುವ ಈ ದಿನಗಳಲ್ಲಿ ಕರ್ತನೇ ನೀವು ಸಹಾಯ ಮಾಡು ಸ್ವಾಮಿ. ದೇವರೇ ನೀವು ಗಣವೈದ್ಯರು, ನಿಮ್ಮಿಂದ ಅಸಾಧ್ಯವಾಗಿ ಯಾವುದೂ ಇಲ್ಲ. ನಮ್ಮ ದೇಶಕ್ಕೆ ಸೌಖ್ಯವನ್ನು ನೀಡುವಂತೆ ಪ್ರಾರ್ಥಿಸುತ್ತೇನೆ. ವೆಂಟಿಲೇಟರ್ಗಳಲ್ಲಿಯೂ ICUಗಳಲ್ಲಿ ಆಗಿರುವವರನ್ನು ರಕ್ಷಿಸು ಸ್ವಾಮಿ. ಡಾಕ್ಟರ್ಗಳು, ನರ್ಸಸ್ಗಳು ಅವರು ಮಾಡುವ ಸೇವೆಗಳನ್ನು ಆಮೇನ್ ಬಲವಾಗಿ ಮಾಡುವಂತೆ ಕೃಪ ನೀಡು ಸ್ವಾಮಿ. ಸಮಾಧಾನವನ್ನು ನೀಡು ಸ್ವಾಮಿ. ಅದೇ ಪ್ರಕಾರವಾಗಿ ವಿಧ ವಿಧ ರೋಗಗಳಿಂದ ಕಷ್ಟಪಡುವವರಿಗಾಗಿ ಪ್ರಾರ್ಥಿಸುತ್ತೇನೆ ನನ್ನ ಕರ್ತನೆ. ಆಮೇನ್ ಅವರೆಲ್ಲವರಿಗೂ ಪೂರ್ಣ ಸೌಖ್ಯವು, ಆರೋಗ್ಯವು ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದೇವರೇ ಹಲ್ಲೆಲೂಯ. ಆಮೇನ್ ನಿಮ್ಮ ಆಮೇನ್ ಆ ರೆಕ್ಕೆಯ ಕೆಳಗಡೆ ನಮ್ಮನ್ನು ಪೂರ್ಣವಾಗಿ ಇಟ್ಟುಕೊಂಡು ಕಾಯ್ದು ಕಾಪಾಡುವ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಆಮೇನ್ ಆಮೇನ್. ಆಮೇ ಎಡಂಗಡೆ ಇರುವ ಕೈಯ ಆಮೆ ಮಂಡಿಕೆ ಆ ಜೋಯಿಂಟಿಗೆ ನೋವಾಗಿರುವವರು ಯೇಸುವಿನ ನಾಮದಲ್ಲಿ ಮಸಲ್ ಪೇನ್ಗಳು ಎಲ್ಲಾ ಪೂರ್ಣವಾಗಿ ಸೌಖ್ಯವಾಗುವಂತೆ ಪ್ರಾರ್ಥಿಸುತ್ತೇನೆ. ಆಮೇನ್. ದೇವರೇ ಅದೇ ಪ್ರಕಾರವಾಗಿ ಶರೀರದಲ್ಲಿ ಇರುವ ಎಲ್ಲ ಜಾಯಿಂಟ್ ಪೇನ್ಗಳು ನಾಸರೇತಿನ ಯೇಸುವಿನ ಅಧಿಕಾರ ಇರುವ ನಾಮದಲ್ಲಿ ಇವತ್ತು ಪೂರ್ಣ ಸೌಖ್ಯವಾಗಲಿ ಕರ್ತಾವೆ. ಅದೇ ಪ್ರಕಾರವಾಗಿ ಆಮೆ ದುಡ್ಡಿನ ವಿಷಯದಲ್ಲಿ ಸಾಲ ಭಾರಗಳಲ್ಲಿ ಸಿಕ್ಕಾಕೊಂಡಿರುವರು ಆಮೆ ಯೇಸುವಿನ ನಾಮದಲ್ಲಿ ಹಣದ ವಿಷಯದಲ್ಲಿ ಬಿಡುಗಡೆಯಾಗಲಿ. ಆಮೆ ಹೊಸ ದಾರಿಗಳು ಓಪನ್ ಆಗುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸಹಾಯದ ಹಸ್ತವನ್ನು ಆಮೆ ನೀಡಿ ದೇವರೇ ಅವ್ರಿಗೆ ಸಹಾಯ ಸಿಕ್ಕುವಂತೆ ನಾವು ಪ್ರಾರ್ಥಿಸುತ್ತೇನೆ. ಅಪ್ಪ, ಎಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಿಸೋದಕ್ಕಾಗಿ ಸ್ತೋತ್ರ.
ಕುಟುಂಬ ಸಮಾಧಾನಕ್ಕಾಗಿ ಪ್ರಾರ್ಥಿಸುತ್ತೇನೆ. ಮಕ್ಕಳು ಆಮೇಲೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದಕ್ಕಾಗಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳ ಎಜುಕೇಷನನ್ನು ದೇವರೇ ಆಮೇಲೆ ಆಶೀರ್ವಾದವಾಗಿ ನಡೆಸುವಂತೆ ಕೃಪೆ ನೀಡು. ಯವನಸ್ಥರ ಮದುವೆ ಅವರ ಒಳ್ಳೆಯ ನಡತೆ ಇವುಗಳೆಲ್ಲ ನಾವು ನೆನೆಸಿ ಪ್ರಾರ್ಥನೆ ಮಾಡ್ತೇನೆ. ಕರ್ತನೇ ಎಲ್ಲವರನ್ನು ಆಶೀರ್ವಾದ ಮಾಡು. ಪ್ರತ್ಯೇವ ಉಪವಾಸ ಕೂಟಕ್ಕಾಗಿ ಪ್ರಾರ್ಥಿಸುತ್ತೇನೆ. ಇವತ್ತು ಉಪವಾಸದ 5ನೇ ದಿನ. ನನ್ನ ದೇವರೇ ಆಮೇಲೆ ಉಪವಾಸ ಇರುವ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಸಾಯಂಕಾಲ ಆಮೇಲೆ ನಡೆಯುವ ಸೂಮ್ ಮೀಟಿಂಗನ್ನು ಆಶೀರ್ವಾದ ಮಾಡು. ದೇವರ ಕೃಪೆಯು ಹೆಚ್ಚಿಕೆಯಾಗಲಿ, ತುಂಬಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನಗರದಲ್ಲಿ ಸಂಪೂರ್ಣ ಒಪ್ಪಿಸುತ್ತೇನೆ. ಯೇಸುವಿನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತಿನ ಚಿಂತಕ್ಕಾಗಿ 2 ಕೊರಿಂಥವರಿಗೆ ಬರೆದ ಪತ್ರಿಕೆ 10ನೇ ಅಧಿಕಾರ 3ನೇ ವಾಕ್ಯ. ನಾವು ಶರೀರದಲ್ಲಿ ನಡೆಕೊಳ್ಳುವರಾದರೂ ಶರೀರ ಪ್ರಕಾರವಾಗಿ ಯುದ್ಧ ಮಾಡುವವರಲ್ಲ. ಬಹಳ ಇಂಪಾರ್ಟೆಂಟ್ ಆಗಿರುವ ಒಂದು ವಿಷಯವಾಗಿದೆ ಪರಿಶುದ್ಧಾತ್ಮನ ಇವತ್ತು ನಮ್ಮ ಹತ್ರ ಹೇಳುವುದು. ವಿಶ್ವಾಸ ಜೀವನದಲ್ಲಿ, ಕ್ರಿಸ್ತಿ ಜೀವನದಲ್ಲಿ ನಾವು ಅರಿಯಬೇಕಾಗಿರುವ ಒಂದು ವಿಷಯ, ನಾವು ಶರೀರದಲ್ಲಿ ಈ ಮಾಂಸದಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಹೋರಾಟದ ಆಯುಧಗಳು ಆಮೇಲೆ ಜಡದ ಮಾಂಸದ ಆಯುಧಗಳಲ್ಲ. ಮಾಂಸದ ಆಯುಧಗಳು ಕೋಪ, ಹೊಟ್ಟೆ ಕಿಚ್ಚು, ಆಮೇಲೆ ದ್ವಂದ್ವಭಕ್ಷ, ಆಮೇಲೆ ಈ ರೀತಿಗಳಲ್ಲಿ ಹೃದಯದಲ್ಲಿ ತುಂಬಲ್ಪಟ್ಟಿರುವ ವಿಷಯಗಳು ಇಟ್ಟುಕೊಂಡು ಅದು ಆಮೇಲೆ ಲೋಕ ಮನುಷ್ಯರು ಆ ಆಯುಧಗಳನ್ನು ಉಪಯೋಗ ಮಾಡುವಾಗ ಆಮೇಲೆ ನಾವು ಆ ಆಯುಧದಿಂದ ಅವರನ್ನು ಎದುರಿಡುವುದು. ಅಂದರೆ ಈ ಆಯುಧಕ್ಕೆ ಹಿಂದೆ ಯಾವರಿಸುವ ಶಕ್ತಿ ಸೈತಾನಾಗಿದೆ, ಮನುಷ್ಯರಲ್ಲ. ಆಮೇಲೆ ದೇವರಿಲ್ಲದಿರುವ ಮನುಷ್ಯರಲ್ಲಿ ಆಮೇಲೆ ಸೈತಾನ ಸ್ಪಿರಿಟು ಸೇರಿ ಕೋಪದ ಸ್ಪಿರಿಟು, ಆಮೇಲೆ ವೈರಾಗ್ಯದ ಸ್ಪಿರಿಟು, ಆಮೇಲೆ ಬೇರೆ ಬೇರೆ ದುಷ್ಟ ಕ್ರಿಯೆಗಳ ಸ್ಪಿರಿಟುಗಳು ಸೇರಿ ಆಮೇಲೆ ದೇವರ ಮಕ್ಕಳನ್ನು ಅಟ್ಯಾಕ್ ಮಾಡುವಾಗ ನಾವು ತಿರುಗಿ ಅದೇ ಆಯುಧಗಳನ್ನು ಉಪಯೋಗ ಮಾಡಿದರೆ ನಾವು ಸೋತು ಹೋಗ್ತೀವಿ. ನಮಗೆ ಇರುವ ಆಯುಧಗಳು ಆಮೇಲೆ ಅದು ಮಾಂಸದ ಆಯುಧಗಳಲ್ಲ, ಅದು ಆತ್ಮನ ಆಯುಧಗಳಾಗಿದೆ. ಅವುಗಳು ಪ್ರಾರ್ಥನೆ, ಉಪವಾಸ, ಆಮೇಲೆ ಆರಾಧನೆ, ದೇವರ ವಾಕ್ಯ, ಯೇಸುವಿನ ರಕ್ತ, ಪವಿತ್ರಾತ್ಮನ ಶಕ್ತಿ, ಆಮೇಲೆ ಯೇಸುವಿನ ನಾಮ. ಈ ರೀತಿಗಳಲ್ಲಿರುವ ಆಯುಧಗಳನ್ನು ನಾವು ವೈರಕ್ಕೆ ವಿರುದ್ಧವಾಗಿ ಉಪಯೋಗ ಮಾಡೋಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸಬೇಕು. ನಾವು ಹೇಳ್ತಾರಲ್ಲ, ನಾನಿದ್ದ ಗಾಡಿಯಲ್ಲಿ ಇಷ್ಟು ವೇಗದಲ್ಲಿ ಪ್ರಯಾಣ ಮಾಡಿದರೆ ಕೂಡಿ ನಾನು ಗಾಡಿಯ ಬಲದಲ್ಲಿಯೂ ಡ್ರೈವರ ಬಲದಲ್ಲಿಯೂ ಅಲ್ಲ ಆಮೇಲೆ ಪ್ರಯಾಣ ಮಾಡ್ತಾ ಇರುವುದು, ಆಮೇಲೆ ನಾನು ಆಮೇಲೆ ದೇವರಲ್ಲಿ ಪರವಶ ಬಿಟ್ಟಿದ್ದಾರೆ. ಇದೇ ಪ್ರಕಾರವಾಗಿ ಆಮೇಲೆ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಾವು ಈ ಶರೀರದಲ್ಲಿ ಜೀವನ ಮಾಡಿದರೆ ಕೂಡಿ ಈ ಶರೀರದ ಮೇಲೆ ನಾವು ಪರವಶ ಬಿಡ್ತಾ ಇಲ್ಲ. ಆಮೇಲೆ ಲೋಕದಲ್ಲಿ ನಾವು ನಿಲ್ಲುವುದಕ್ಕಾಗಿ, ಆಮೇಲೆ ಲೋಕದಲ್ಲಿ ನಮಗೆ ವಿರುದ್ಧವಾಗಿ ಆಮೇಲೆ ಎಷ್ಟೋ ಆಯುಧಗಳು ಮನುಷ್ಯರು ಉಪಯೋಗ ಮಾಡುತ್ತಾರೆ. ಆಮೇಲೆ ಯಾವ ರೀತಿಯಲ್ಲಿ ನಮ್ಮನ್ನು ಇಲ್ಲಂದ ಮಾಡೋಕ್ಕಾಗಿ, ನಮ್ಮ ಹಿಂದೆ ನಡೆದು ಆಮೇಲೆ ನಮ್ಮನ್ನು ಉಪದ್ರವಿಸೋದಕ್ಕಾಗಿ, ಅವರು ಈ ಥರ ಮಾಡಿದೆ ನಾನು ಆ ಥರ ಮಾಡ್ತೀವಿ, ಆಮೇಲೆ ಅವರು ಹಿಂಗೆ ನನಗೆ ಮಾಡಿದೆ ನಾನು ಹಿಂಗೆ ಮಾಡ್ತೀವಿ ಎಂಬುದಾಗಿ ನಾವು ಹೇಳಬಾರದು. ಯಾಕಂದರೆ ಅದು ಆಮೇಲೆ ಆತ್ಮನ ಮನುಷ್ಯನ ಸ್ವಭಾವವಲ್ಲ, ಆತ್ಮ ಮನುಷ್ಯ ಸ್ವಭಾವವಲ್ಲ, ಅದು ಮಾಂಸಧಾರಿಯಾಗಿರುವ ಮನುಷ್ಯನ ಸ್ವಭಾವವಾಗಿದೆ, ಜಡ ಮನುಷ್ಯನ ಸ್ವಭಾವವಾಗಿದೆ. ಅದರಿಂದ ನಾವು ಆಚೆ ಬರಬೇಕು. ಆಮೇಲೆ ಅದರಿಂದ ನಾವು ಆಚೆ ಬರಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅವರು ಆಮೇಲೆ ಕೋಪ ಮಾಡಿದೆ, ನಾನು ಕೋಪ ಮಾಡುತ್ತೇನೆ. ಆಮೇಲೆ ಹಾಗೇ ಅಲ್ಲ, ನನಗೆ ಕೋಪ ಬಂದೆ ನಾನು ಕೋಪಿಸುವುದಿಲ್ಲ, ನನಗೆ ಹೊಟ್ಟೆ ಕಿಚ್ಚು ಬಂದೆ ನಾನು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ನನಗೆ ದೇಶ ಬಂದೆ ನಾನು ದೇಶ ಪಡುವುದಿಲ್ಲ. ಆಮೇಲೆ ಈ ರೀತಿಯಲ್ಲಿ ನಾವು ತೀರ್ಮಾನ ತಗೊಂಡು ಸೈತಾನ ಕ್ರಿಯೆಗಳನ್ನು ನಾವು
ಆಮೆ ಲಯಮಾಡಬೇಕು, ಆಮೆ ಅದನ್ನು ಜಯಿಸಬೇಕು. ಆಮೆ ಪರಿಶುದ್ಧಾತ್ಮನ ಮೂಲಕವಾಗಿಯೂ, ಆತ್ಮನ ಕ್ರಿಯೆಗಳ ಮೂಲಕವಾಗಿಯೂ, ದೇವರ ವಾಕ್ಯಕ್ಕೆ ಕೀಳ್ಪಡುವುದರ ಮೂಲಕವಾಗಿಯೂ, ಆಮೆ ನಾವು ನಮ್ಮನ್ನು ತಗ್ಗಿಸುವುದರ ಮೂಲಕವಾಗಿಯೂ ನಮ್ಮಲ್ಲಿ ಇರುವ ಆತ್ಮಶಕ್ತಿಯು ಎದ್ದೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ನಮಗೆ ವಿರುದ್ಧವಾಗಿ ಬರುವ ಎಲ್ಲ ಆಯುಧಗಳು ಆಮೆ ಜಯಿಸುವುದಕ್ಕಾಗಿ ನಮಗಾಗುತ್ತದೆ. ಬೈಬಲ್ ವಾಕ್ಯವಿದೆ, ನಿಮಗೆ ವಿರೋಧವಾಗಿ ಎದ್ದೊಳ್ಳುವ ಯಾವ ಆಯುಧವು ಫಲಿಸುವುದಿಲ್ಲ ಎಂಬುದಾಗಿ. ಹೌದು, ಆಮೇನ. ಹಗಲಲ್ಲಿ ಸೂರ್ಯನಾಗಲಿ, ರಾತ್ರಿಯಲ್ಲಿ ಚಂದ್ರನಾಗಲಿ, ಆಮೇಲೆ ಯಾವ ವೈರಿ ಆಯುಧಗಳು ನಮ್ಮ ಮೇಲೆ ಫಲಿಸುವುದಿಲ್ಲ ಎಂಬುದಾಗಿ ನಂಬಿಕೆ ಇದ್ದರೆ, ನಾವು ನಮಗೆ ತೊಂದರೆ ಮಾಡುವವರೆಗೂ ನಾವು ವಾಪಸ್ ತೊಂದರೆ ಮಾಡುವುದಿಲ್ಲ. ಆಮೇಲೆ ಅವರನ್ನು ಆಮೇಲೆ ಪ್ರೀತಿಸುತ್ತಾರೆ, ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ, ಅವ್ರಿಗೂ ಒಳ್ಳೆಯದು ಮಾಡಿಕೊಡ್ತಾರೆ. ಒಳ್ಳೆಯದು ಮಾಡಿಕೊಡುವಾಗ ನಮ್ಮ ಒಳಗಡೆ ಆಮೇ ಇರುವ ಆತ್ಮ ನಮಗೆ ಇನ್ನೀ ಜಾಸ್ತಿ ಬೆಲವು ಶಕ್ತಿಯು ಎಲ್ಲ ನೀಡಿ ನಮ್ಮನ್ನು ಶಕ್ತೀಕರಿಸುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ಎಫೆಸ್ಯ ಪತ್ರಿಕೆ 6ನೇ ಅಧಿಕಾರ 10-19 ನೀವು ಕೊನೆಯಲ್ಲಿ ಆಮೇನ್ ದೇವರ ಕೃಪೆಯಿಂದ ಶಕ್ತಿ ಹೊಂದಿಕೊಳ್ಳ್ರಿ ಎಂಬುದಾಗಿ ಬರೆದಿದ್ದಾರೆ. ಆಮೇಲೆ ನಮಗೆ ಹೋರಾಟ ಇರುವುದು ಮಾಂಸ ರಕ್ತಗಳಿಗೆ ವಿರುದ್ಧವಾಗಿ ಅಲ್ಲ, ಮಾಂಸ ರಕ್ತಗಳಿಗೆ ವಿರುದ್ಧವಾಗಿ ಅಲ್ಲ. ಆಮೇಲೆ ನಮಗೆ ಹೋರಾಟ ಇರುವುದು ದೊರೆತನಗಳು, ಆಮೇ ಅಧಿಕಾರಗಳು, ಈ ಥರ ದುಷ್ಟಾತ್ಮ ಸೇನೆಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ಅವುಗಳಿಗೆ ವಿರುದ್ಧವಾಗಿ ನಾವು ಶರೀರ ಪ್ರಕಾರ ಹೋರಾಡಿದರೆ ನಾವು ಜಯಿಸುವುದಿಲ್ಲ. ಶರೀರ ಪ್ರಕಾರ ಹೋರಾಡಿ ಅವುಗಳ ಮೇಲೆ ಜಯ ಹೊಂದುವುದಕ್ಕಾಗುವುದಿಲ್ಲ. ಮತ್ತೊಂದು ಸಾರಿ ಹೇಳ್ತೇನೆ, ಆಮೇಲೆ ಈ ರೀತಿಗಳಲ್ಲಿ ನಮಗೆ ವಿರುದ್ಧವಾಗಿ ಬರುವ ವಿಧ ವಿಧವಾಗಿರುವ ಆಯುಧಗಳು, ಲೋಕದಿಂದ ಬರುವ ಆಮೆ ಆಯುಧಗಳು, ಆತ್ಮೀಯ ಕೋಳದಿಂದ ಬರುವ, ಆತ್ಮೀಯರಿಂದ ಬರುವ ಆಯುಧಗಳು, ಎಲ್ಲ ಆತ್ಮೀಯರಂಥಗಳಿಗೂ ಕೂಡಿ ಈ ಜಡದ ಆಯುಧಗಳನ್ನು ನಮಗೆ ವಿರುದ್ಧವಾಗಿ ಉಪಯೋಗ ಮಾಡುತ್ತಾರೆ. ಆವಾಗನೇ ನೀವು ವಾಪಸ್ಸು ಅದೇ ಪ್ರಕಾರ ಮಾಡುವರು. ಅವರು ಕೋಪ ಮಾಡಿದೆ, ನಾನು ಕೋಪ ಮಾಡ್ತೀವಿ. ಅವರು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡ್ತೀವಿ. ಆಮೇಲೆ ಅವರು ನನಗೆ ತೊಂದರೆ ಮಾಡಿದೆ, ನಾನು ಅವರಿಗೆ ತೊಂದರೆ ಮಾಡಿದೆ. ಇದು ಆಮೆ ಮಾಂಸದ ಮನುಷ್ಯ, ಇದು ಜಡಿಗ ಮನುಷ್ಯ, ಆಮೇ ಇದು ಆಮೇ ಆತ್ಮನ ಮನುಷ್ಯನಲ್ಲ ಈ ಥರ ಹೇಳುವುದು. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ಆಮೇ ನಮ್ಮ ಆಯುಧಗಳು ಪ್ರಾರ್ಥನೆಯಾಗಿದೆ, ನಮ್ಮ ಆಯುಧಗಳು ಉಪವಾಸವಾಗಿದೆ, ನಮ್ಮ ಆಯುಧಗಳು ಯೇಸುವಿನ ರಕ್ತವು ನಾಮವೂ ಆಗಿದೆ. ನಮ್ಮ ಆಯುಧ ಆಮೇ ಏನಾಗಿದೆ, ದೇವರ ಆಮೆ ಸಾನ್ನಿಧ್ಯವಾಗಿದೆ. ನಾವು ಅದರೆಲ್ಲ ಒಳಗಡೆ ನುಂಗಿ ಆಮೆ ರಕ್ಷಣೆ ಹೊಂದುತ್ತಾರೆ. ದೇವರು ನಮಗೆ ದುರ್ಗವು ಕೋಟೆಯೂ ಆಗಿದ್ದಾರೆ. ಆಮೆ ನಮಗೆ ವಿರುದ್ಧವಾಗಿ ಬರುವ ಯಾವ ಆಯುಧ ಫಲಿಸುವುದಿಲ್ಲ. ಆಮೆ ದೇವರು ನಮಗಾಗಿ ಯುದ್ಧ ಮಾಡುತ್ತಾರೆ. ಆಮೆ ಒಂದು ದಾರಿಯಲ್ಲಿ ಬರುವ ವೈರಿಯು 7 ದಾರಿಯಲ್ಲಿ ಓಡಿ ಹೋಗುತ್ತದೆ. ದೇವರೇ ನಮಗಾಗಿ ಯುದ್ಧ ಮಾಡುವುದು. ನಾವು ಆಮೇ ಆತ್ಮನಲ್ಲಿ ತುಂಬಲ್ಪಟ್ಟವರಾಗಿ, ಕೃಪೆಯಲ್ಲಿ ತುಂಬಲ್ಪಟ್ಟವರಾಗಿ, ಯಾವ ಶಕ್ತಿ ಇದಕ್ಕೆ ಹಿಂದೆ ಇರುವುದು ಆ ಶಕ್ತಿಗೆ ವಿರುದ್ಧವಾಗಿ ಆತ್ಮೀಯ ರೀತಿಯಲ್ಲಿ ನಾವು ಹೋರಾಡ್ತೀವಿ. ದೇವರ ವಾಕ್ಯ ಬಿಟ್ಟು ಹೋರಾಡ್ತೀವಿ. ಕೋಟೆಗಳನ್ನು ನಾವು ಮುರಿದಾಕ್ತೀವಿ. ಆಮೇನ್. ಹೆಂಗೆ? ಆತ್ಮನ ಶಕ್ತಿಯಿಂದ, ಅಭಿಷೇಕದಿಂದ, ಪರಿಶುದ್ಧಾತ್ಮನ ಬಲದಿಂದ ನಾವು ವೈರಿಯ ಬೆಲವನ್ನು ಜಯಿಸುತ್ತೇವೆ. ಆಮೇನ್. ಈ ರೀತಿಗಳಲ್ಲಿ ಬೇಕು ನಾವು ಆಮೇನ್ ಮಾಡುವುದಕ್ಕಾಗಿ. ಹಲವಾರು ಸಾರಿ ಆಮೇನ್ ಮನುಷ್ಯರು ಏನು ಮಾಡುತ್ತಾರೆ, ಆಮೇನ್ ಅಯ್ಯೋ ಇವರು ಮಾಡುವಂತೇ ಇವ್ರಿಗೆ ಮಾಡಬೇಕು ಆದರೆ ಮಾತ್ರ ಇವರು ಕಲಿಯುವುದು ಎಂಬುದಾಗಿ ಒಂದು ಯೋಜನೆಯಲ್ಲಿ ಆಮೇಲೆ ಕ್ರಿಯೆಗಳು ಮಾಡೋಕ್ಕೆ ಶುರುವಾಗುತ್ತೆ. ಆ ಥರ ಮಾಡಬಾರದು. ದೇವರಿಗೆ ಸ್ತೋತ್ರವಾಗಲಿ. ಅವರು ಮಾಡಿದದ್ದೇ ಮಾಡಬೇಕು ಎಂಬುದಾಗಿ ನೀವು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಅದು ಜೇಡಿಗ ಮನುಷ್ಯರು, ಮಾಂಸದ ಮನುಷ್ಯರು. ನೀವು ಆತ್ಮೀಗ ಮಕ್ಕಳು, ದೇವರ ಸ್ವಭಾವ ಇರುವವರು, ದೇವರ ಆತ್ಮ ನಿಮ್ಮಲ್ಲಿ ಬಾಳುತ್ತಾ ಇದೆ, ನೀವು ನಿತ್ಯಕ್ಕಾಗಿ ಕರೆಯಲ್ಪಟ್ಟವರು. ಆಮೇಲೆ ಈ ಲೋಕದಲ್ಲಿ ಕಷ್ಟ ಬಂದರೂ ಸಹಿಸಿಕೊಳ್ಳ್ರಿ. ಆಮೇಲೆ ಕರ್ತನೆ ನಿಮ್ಮ ಜೊತೆಯಲ್ಲಿದ್ದಾರೆ. ಆಮೆ ಆತನ ಬೆಲದಲ್ಲಿ ಪರವಶ ಇಟ್ಟುಕೊಳ್ಳ್ರಿ. ಸಮಾಧಾನವನ್ನು ಕಳಕೊಳ್ಳಬೇಡ, ಶಾಂತಿಯನ್ನು ಕಳಕೊಳ್ಳಬೇಡ, ಅನ್ಪು ಕಳಕೊಳ್ಳಬೇಡ, ಪ್ರೀತಿ ಕಳಕೊಳ್ಳಬೇಡ. ಆಮೆ ಜೀವನದಲ್ಲಿ ಆಮೆ ಕರ್ತನೆ ಕೊಟ್ಟ ಒಳ್ಳೆಯ ಸ್ವಭಾವವು ಈ ಆಮೆ ಅಲ್ಲೇಲೂಯ ದುಷ್ಟ ಸ್ವಭಾವ ಇರುವುದಕ್ಕೆ ವಿರುದ್ಧವಾಗಿ ಅದೇ ಪ್ರಕಾರ ಕ್ರಿಯೆ ಮಾಡಿ ಕಳಕೊಳ್ಳಬೇಡ. ದೇವರು ಕೊಟ್ಟ ಒಳ್ಳೆಯ ಸ್ವಭಾವದಲ್ಲಿ, ಒಳ್ಳೆ ಕ್ಯಾರೆಕ್ಟರಲ್ಲಿ ನಿಂತುಕೊಳ್ಳ್ರಿ. ಕರ್ತರು ನಿಮ್ಮನ್ನು ಸನ್ಮಾನಿಸಿ, ಆದರಿಸಿ, ಬೆಲೆಪಡಿಸಿ, ಸಮಾಧಾನ ಸಂತೋಷ ತುಂಬಿಸಿ, ಕರ್ತನು ಆತನ ಎಲ್ಲ ಆಮೆ ಪ್ಲಾನ್ ಪ್ರಕಾರ ಆತನ ಗುರಿಯಂತೆ ನಮ್ಮನ್ನು ಆತನು ಉಪಯೋಗ ಮಾಡುತ್ತಾರೆ. ಆಮೆ ನಮಗೆ ಸಮಾಧಾನವು ಸಂತೋಷವು ಜೀವ ತುಂಬಲ್ಪಡುತ್ತಾರೆ. ಆದ್ದರಿಂದ ನಮ್ಮ ಆಯುಧಗಳು ಆಮೇಲೆ ನಾನು ಶರೀರದಲ್ಲಿ ನಡುಕೊಳ್ಳುವರಾದರೂ
ಶರೀರಪ್ರಕಾರವಾಗಿ ಯುದ್ಧ ಮಾಡುವವರಲ್ಲ ಎಂಬುದಾಗಿ ಹೇಳಿ ನಾವು ಮುಂದುವರಿಸೋಣ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ದೇವರು ನಮ್ಮನ್ನು ಬೆಲೆಪಡಿಸಲಿ. ಆಮೇಲೆ ದೇವರು ನಮ್ಮನ್ನು ಆಮೇಲೆ ಶಕ್ತೀಕರಿಸಲಿ. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.